ಓಕೆ ಅದು ನಿಜ ಯಾಕಂದ್ರೆ ಈಗ ನಮ್ಮ ಸರ್ವಿಸ್ ಮುಗಿದ ಮೇಲೆ ಏನು ನಾವು ಸರ್ವಿಸ್ ಕೊಟ್ಟಿದ್ದೀವಿ ಅದೇ ಸರ್ವಿಸನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ವಿಚಾರ ಯಾಕಂದರೆ ಈ ಸಂದರ್ಭದಲ್ಲಿ ಅವರಿಗೆ ಜನಪ್ರತಿನಿಧಿಯಾಗಿಯೂ ಕೂಡ ಅವರು ತಾವು ಹೊರಹೊಮ್ಮಬೇಕು ಅಂತಕ್ಕಂಥ ಬಹಳಷ್ಟು ಜನರ ಅಭಿಪ್ರಾಯ ಈಗಾಗಲೇ ಮೂಡಿ ಬಂದಿದೆ. ಅದಕ್ಕೆ ಅವರು ಬರುವಂಥ ಈ ಒಂದು ಸಂಸದ ಚುನಾವಣೆಯಲ್ಲಿ ಅವರು ಎಂ ಪಿ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥ ಉದ್ದೇಶ ಭಾಳಷ್ಟು ಜನರದ್ದಿದೆ. ನಮಗೆ ಡಿ ಸಿ ಆಗಿ ಮತ್ತು ಆರ್ ಸಿ ಆಗಿ ಬಂದಾಗಿಂತ ನಮ್ಮ ಸ್ಫೂರ್ತಿ ತುಂಬಿದವರು ನಮ್ಮ ಎಮ್ ಜಿ ಹಿರೇಮಠ ಸರ್ ಅವರು. ಆ ಎಮ್ ಜಿ ಹಿರೇಮಠ ಸರ್ ಅವ್ರಿಗೆ ನಾವು ನಮ್ಮನ್ನ ಆ್ಯಕ್ಚುಲಿ ನಾವು ಏನಂದ್ರೆ ನಮ್ಮ ದೇವ್ರು ಅಂತ ತಿಳ್ಕೊತೀವಿ ನಾವು. ಯಾಕಂದ್ರೆ ವಿಕಲಚೇತನ ಈ ಟೈಪ್ ಸ್ಪಂದನೆ ಮಾಡೋರು ನನ್ನ ಜೀವನದಾಗ ನಾನು ನೋಡಿಲ್ಲ. ಅಂಥವ್ರು ನಮ್ಗೆ ಇನ್ನಷ್ಟು ಸ್ಫೂರ್ತಿ ತುಂಬಲಿ. ಅವ್ರ ಜನಪ್ರತಿನಿಧಿಯಾಗಿ ಬಂದರೆ ನಂಗೆ ಇನ್ನೂ ಒಟ್ಟು ಹಾಲು ಕೊಡ್ದಷ್ಟು ಸಂತೋಷ. ಅವ್ರ ಜನ ದೇವರಲ್ಲಿ ನಾನು ಅದನ್ನು ಕೇಳ್ಕೊತೀನಿ, ಅವ್ರ ಜನಪ್ರತಿನಿಧಿಯಾಗಿ ಬರಲಿ. ಒಂದು ಸಾರಿ ರಿವ್ಯೂ ಆಗುವಾಗ ಮುಖ್ಯಮಂತ್ರಿಗಳು ಇವರು ಬಸವರಾಜ ಬೊಮ್ಮಾಯಿಯವರು ಅವರು ಕೂಡ ನನಗೆ ಡಬ್ಲಿ ಕಾಂಗ್ರಾಚುಲೇಟ್ ಮಾಡ್ತೀನಿ ಅಂತಂದರೆ, ಯಾಕಂದರೆ ಅಷ್ಟೊಂದು ದೊಡ್ಡ ಜಿಲ್ಲೆ 100% ಮಾಡಿದಿರಿ ಅಂತ. 100% ವ್ಯಾಕ್ಸಿನೇಷನ್ ಮಾಡಿದಿರಿ. ಎಲ್ಲರೂ ಮಾಡೋದು ಅಷ್ಟೇ, ನೀವು ಮಾಡೋದು ದೊಡ್ಡದು ಅಂತೇಳಿ ಬೆಳಗಾವಿ ಅದನ್ನ ಹೇಳ್ತೇನೆ. ಇವಾಗ ಫ್ಲಡ್ ವಿಚಾರ ಹೇಳ್ತೇನೆ. ಈ ವ್ಯಾಕ್ಸಿನೇಷನ್ ಮತ್ತು ಡ್ರೈವ್ ಮಾನ್ಯ ಪ್ರಧಾನಿಯವ್ರದ್ದು ಬರೆದ್ರೆ September 17, 2021 ಮೋದಿಜಿಯವರು ನರೇಂದ್ರ ಮೋದಿಜಿ ಅವ್ರದ್ದು ಬರ್ತರೆ. ಯಾವತ್ತು ವ್ಯಾಕ್ಸಿನೇಷನ್ ಡ್ರೈವ್ ಹಾಕೊಂಡಿತ್ತು ನಮ್ಮ ಸರ್ಕಾರ. ಅದನ್ನ ಹಾಕೊಂಡಾಗ ನಮಗೂ ಒಂದು ಟಾರ್ಗೆಟ್ ಕೊಟ್ಟಿದ್ರು. ನಿಮಗೆ ಹೇಳ್ತೀನಿ, ಅದಕ್ಕೆ ಭಾಳ ತಯಾರಿ ಮಾಡಿಕೊಂಡಿದ್ದು ನಾವು. ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡ್ಕೊಂಡು ಮೇಲೆ ಡಿ ಎಚ್ ಓರಿಗೆ ಸಿಇಒ ನಾನು ಎಲ್ಲರೂ ಹಿಡ್ಕೊಂಡು ಎಲ್ಲರೂ ಇನ್ವಾಲ್ವ್ ಇದ್ವಿ. ಓಕೆ, ಅವತ್ತು ಒಂದೇ ದಿವಸ 3 ಲಕ್ಷ ವ್ಯಾಕ್ಸಿನೇಷನ್ ಮಾಡಿದ್ವಿ ಒಂದೇ ದಿವಸ. ಇಟ್ ಇಸ್ ರೆಕಾರ್ಡ್ ರೆಕಾರ್ಡ್ ಆಗಿದೆ ಆಲ್ ಇಂಡಿಯಾದಲ್ಲಿ. ಅದೊಂದು ಸೆಕೆಂಡ್ ಟು ದ ನೇಷನ್ ಬಂದಿತ್ತು ಪೇಪರ್ ಅಲ್ಲಿ. ವಾಹಿನಿ ಒಳಗೂ ಬಹಳ ದೊಡ್ಡ ಪ್ರಮಾಣದ ಬಂದ್ರೆ ಅದು. ಸೊ ಅದು ಬಹಳ ಖುಷಿ ಇದೆ ಅದು. ಅಂದ್ರೆ ಹೈಯೆಸ್ಟ್ ಮಾಡಿದ ಅವಾಗ ನಂಗೆ ಸಿ ಎಂ ಅವರು ಕೂಡ ಫೋನ್ ಮಾಡಿ ಕಾಂಗ್ರಾಚುಲೇಟ್ ಮಾಡಿದ್ರು. ಇಲ್ಲ ಅಂದ್ರೆ ಆ ರೀತಿ ಇನ್ಸ್ಪಿರೇಷನ್ ನಮಗೆ ಬಂದಿದೆ. ವ್ಯಾಕ್ಸಿನೇಷನ್ ಮಾಡೋದ್ರಲ್ಲಿ ಹೊಟ್ಟೆ ನಾವು ಹಿಂದೆ ಬರ್ತೀವಿ. ಬದುಕು ಕೊಟ್ಟಿರಿ ನೀವು ಕರೋನಾದಾಗ. ಎಷ್ಟೋ ಜನ ಸಾಹಿತ್ಯ ಇನ್ನೇನು ಉಳಿದಿಲ್ಲ ಅಂದವ್ರಿಗೆ ನೀವು ಒಂದು ಬದುಕು ಕೊಟ್ಟಿದ್ದೀರಿ. ಮತ್ತೆ ಎಲ್ಲ ಧರ್ಮದವ್ರಿಗೂ ಎಲ್ಲ ಕಡೆನೂ ಹೋಗ್ತಿದ್ವಿ. ಈಗ ಅಂಜುಮನ್ ಸೊಸೈಟಿ ಅಲ್ಲೆಲ್ಲ ಹೋಗ್ತಿದ್ವಿ, ಎಲ್ಲ ಹೋಗ್ತಿದ್ವಿ ನಾವು. ಜಾತ್ಯಾತೀತವಾಗಿ ಎಲ್ಲ ಕಡೆ ಹೋಗ್ತಿದ್ವಿ. ಎಲ್ಲ ಕಡೆ ಯಾವತ್ತೂ ನೀವು ಒಂದು ಧರ್ಮ ಇದನ್ನ ಹಿಡಿಲಿಲ್ಲ. ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸಮಾನರು. ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರಂತ ಭಾವಿಸಿ. ಹೌದೌದು. ಮತ್ತೆ ಯಾರು ನಮಗೆ ಹಂಗೆ ಕೇಳಕ್ ಬರ್ತಾರಲ್ಲ, ಸರ್ ಅವ್ರಿಗೆ ಇವ್ರು ಮಾಡ್ತಾ ಇದಾರೆ ಅವ್ರಿಗೆ ಹಾಕ್ತಾ ಇದಾರೆ, ನನಗೆಲ್ಲ ನೀನು ರೆಡಿ ಮಾಡು ಈಗ ಡಾಕ್ಟರ್ ಕಳಿಸ್ತೇನೆ ಅಂತ ಹೇಳಿ. ನಾನು ಯಾವಾಗ ನಿಮ್ಮ ಹತ್ರ ಕಳಿಸಿದ್ದೆ ಸಿಗುದಿಲ್ಲ ಅಂತ ಅಂದ್ರೆ ಕಾಸ್ಟ್ಲಿ ಇರ್ತದೆ. ಯಾರೋ ಅರೇಂಜ್ಮೆಂಟ್ ಮಾಡಿದ್ರೆ ರೆಮ್ಡಿಸಿವರ್ ನಿಮ್ಗೆ ಹೋಗಿ ಭೇಟಿಯಾಗ ನೀವು ಇಮಿಡಿಯೇಟ್ ಅರೇಂಜ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಅಂದ್ರೆ ಯಾರು ಕಳಿಸ್ಲಿ ಬಿಡ್ಲಿ ಯಾರಿಗೆ ಅವಶ್ಯಕತೆ ಇದೆಲ್ಲ. ಆ ಒಂದು ಸಂದರ್ಭದಲ್ಲಿ ತಾವೆಲ್ಲ ಮಾಡಿದ್ರಿ ಜಿಲ್ಲೆಯೊಳಗು. ಇವತ್ತಿಗೂ ಈ ಫ್ಲಡ್ ಬಂದಾಗ ನೀವು ಈ ರಾಮದುರ್ಗ ಇದು ಮಲಪ್ರಭಾ ಘಟಪ್ರಭಾ ಇವೆಲ್ಲ ಫ್ಲಡ್ ವಿಷಯವಾಗಿ ಹೇಳ್ತೇನೆ ನಿಮಗೆ. ಫ್ಲಡ್ ಬಂದಾಗೂ ಕೂಡ ನಾವು ಎಲ್ಲ ಕಡೆನೂ ಹೋಗ್ತಿದ್ವಿ. ನಾನು ಎಸ್ ಪಿ ಸಿ ಒಂದು ಟೀಮ್ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಕಡೆ ನಾವು ಕಾಳಜಿ ತೋರ್ತಿದ್ವಿ, ಪರ್ಸನಲ್ ಲೈಕ್ ಕೇರ್ ತೋರ್ತಿದ್ವಿ. ಆದರೆ ಏನಾಗಿತ್ತು ಅಂದರೆ ಭಾಳಷ್ಟು ಜನ 2019 ಫ್ಲಡ್ ಆದಾಗ ನಮಗಿಷ್ಟು ಮನೆಗಳು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ಅದನ್ನು ಕೊಡಿಸ್ರಿ ಅಂತ ಕೇಳ್ತಿದ್ರು. ಅದಕ್ಕೆಲ್ಲ ನಮ್ಮ ಕಾರಿಗೆ ಅಡ್ಡ ಬಿಡ್ತಿದ್ರು, ಕಚೇರಿಯಲ್ಲಿ ಬಂದು ಕೇಳ್ತಿದ್ರು, ತಹಸೀಲ್ದಾರ್ ಕಚೇರಿಗೆ ಹೋಗ್ತಿದ್ರು, ನಮ್ಮ ಕಚೇರಿ. ನಾನು ಸುಮಾರು ಸಾರಿ ಮೀಟಿಂಗ್ಗಳಲ್ಲಿ ರೇಜ್ ಮಾಡಿದೆ ಇದನ್ನು. ಮಾನ್ಯ ಮುಖ್ಯಮಂತ್ರಿಯವರು ಚೀಫ್ ಸೆಕ್ರೆಟರಿ ಅಂತ ಮೀಟಿಂಗ್ಗಳಲ್ಲೇನ ನಾನು ರೇಜ್ ಮಾಡಿದೆ. ಆದರೆ ಅವ್ರು ಯಾರು ಅದಕ್ಕೆ ಸ್ಪಂದನೆ ಸಿಗ್ತಾ ಇರಲಿಲ್ಲ. ಯಾಕೆ ಅಂದರೆ ಇಲ್ಲ, ಒಂದು ಜಿಲ್ಲೆಗೆ ನಾವು ಈ ಥರ ಅಡಿಷ್ನಲ್ ಆಗಿ ಕೊಟ್ಟರೆ ಬೇರೆ ಎಲ್ಲ ಜಿಲ್ಲೆಯವ್ರು ಕೇಳ್ತಾರೆ, ಅದಕ್ಕೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗ್ತೈತಿ ಅಂಥೇಳಿ ಅವರು ಅದನ್ನು ಇದನ್ನ ಮಾಡ್ತಿದ್ರು. ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಒಂದು ಸಾರಿ ಮಾನ್ಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯವರು ಸುವರ್ಣಸೌಧ ಮೀಟಿಂಗ್ ತೋಳುವಲ್ಲಿ ನಾನು ರೈಸ್ ಮಾಡಿದೆ ಅವ್ರ ಅದಾಗಲೂ ಕೂಡ. ಸರ್ ದಯವಿಟ್ಟು ಮಾಡಿಕೊಡಿ, ಭಾಳ ತೊಂದರೆ ಆಗ್ತಾ ಇದೆ ಅಂತೇಳಿ ಹೇಳಿದೆ. ಮತ್ತು ನೀವು ಹೆಂಗೆ ಸಾಲ್ವ್ ಮಾಡ್ತಾ ಇದ್ದೀರಿ ಈಗ ಅಂತ ಕೇಳಿದ್ರು. ನಾವೇನೋ ಒಂದು ಹೇಳ್ಕೊಳ್ತೇವೆ ಸರ್, ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ವಸತಿ ಯೋಜನೆಗಳು ಮಾಡ್ತೀವಿ ಹಾಕ್ತೀವಿ ಅಂತ ಹೇಳ್ತೀವಿ, ಸಮಾಧಾನ ಕೇಳ್ತೀವಿ, ಹೊರತು ಅದೇನು ಆಗೋದಿಲ್ಲ ಅಂತ ಹೇಳಿದೆ ನಾನು. ಆಮೇಲೆ ಇದೇನು ಮಾಡ್ಲಿಕ್ಕೆ ಆಗಲ್ಲಪ್ಪ ಇದು ಅಂತಂದ್ರೆ ಅಲ್ಲಿ. ಬಟ್ ನಾನು ಅವ್ರನ್ನ ಇದಕ್ಕೆ ಕಿತ್ತೂರ್ ಹತ್ರ ಪ್ರೋಟೋಕಾಲ್ ಪ್ರಕಾರ ಬಾರ್ಡರ್ ಹತ್ರ ಬಿಡಕ್ಕೆ ಹೋದಾಗ
ಹಿರೇಮಠ ಹೇಳಿದ್ದು ಸರಿ ಇದೆ, ಆದರೆ ನೀ ಎಲ್ಲ ಕಡೆ ಇದನ್ನು ತಾಲೂಕಾ ವೈಸ್ ಕರೆಕ್ಟಾಗಿ ಪಟ್ಟಿ ಮಾಡ್ಕೊಂಡು ಬಾ, ಒನ್ ಟು ಒನ್ ಮೀಟಿಂಗ್ ಮಾಡೋಣ, ನಾ ಮಾಡ್ಕೊಡ್ತೀನಿ ಅಂದ್ರೆ. ಅದ 8,000 ಮನೆಗಳು ಅದ್ರ ಹಾಕೆ ನೋಡ್ರಿ ನಾನು, 8,000 ಮನೆಗಳನ್ನ ಅಡಿಷನಲ್ ಆಗಿ 200 ಕೋಟಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕೇಳ್ರಿ, ತಹಸೀಲ್ದಾರ್ ಕೇಳ್ರಿ, ಎಲ್ಲ ಮಾತಾಡೋಣ. ಅವ್ರಿಗೆ ಹೋಗಿ ಒನ್ ಟು ಒನ್ ಮೀಟಿಂಗ್ ರಲ್ಲಿ ಬೆಂಗಳೂರಲ್ಲಿ ಒಬ್ಬ ಜಿಲ್ಲಾಧಿಕಾರಿಗೆ ಐ ಅಪ್ರಿಸಿಯೇಟ್ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ನ ಭಾಳ ಪ್ರೇಜ್ ಮಾಡ್ತೇನೆ, ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿಗೆ ಒನ್ ಟು ಒನ್ ಮೀಟಿಂಗ್ ಅಂದ್ರೆ 15-20 ನಿಮಿಷ ಕೊಟ್ಟು ಸಮಸ್ಯೆ ಏನಿದೆ ತಿಳ್ಕೊಂಡು ಒಂದು ದೊಡ್ಡ ಮೀಟಿಂಗ್ ಕರೆದ್ರು ಅವರು, ಚೀಫ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಎಲ್ಲ ಕರೆದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ 200 ಕೋಟಿ. ಎಲ್ಲ 200 ಕೋಟಿ ಅಂದ್ರೆ ಆ ಉಳ್ಕಿ ಯಾರೇ ಜಿಲ್ಲಾಧಿಕಾರಿ ಇದ್ರು ಅದನ್ನಷ್ಟು ರಿಸ್ಕ್ ತೋರ್ತಿರಕ್ಕಿಲ್ಲ, ಮಾತಾಡೋ ಅವಶ್ಯಕತೆ ಇರಕ್ಕಿಲ್ಲ. ಎಸಿ ರೂಮ್ ನಲ್ಲಿ ಕುಂತಿದ್ರು ಅವ್ರೇನ್ ಹೇಳ್ತಿದ್ರು, ಯಾರೋ ನಿಮ್ಮ ಇವರು ಗೆಸೆಟ್ ಅವ್ರು ಇವ್ರು ಹೇಳಿ ಕಳಿಸ್ತಿದ್ರು. ಆದ್ರೆ ನನ್ನ ಜಿಲ್ಲೆ ನನ್ನ ಜಿಲ್ಲೆ ಜನರಿಗೆ ಅನುಕೂಲ ಆಗ್ಲಂತ. ನಾನು ಮೊನ್ನೆ ರಾಮದುರ್ಗ ಕೆಲವೊಂದ್ ಕಡೆ ಹೋಗಿದ್ದು, ನಾವು ಈ ಫ್ಲಡ್ ಏರಿಯಾದಲ್ಲಿ ನಾವು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಏನಿದೆ ಪರಿಸ್ಥಿತಿ, ಯಾರ ಅಭ್ಯರ್ಥಿ ಆಗ್ಬೋದು, ಅವಾಗ ಅಲ್ಲಿ ಕೆಲವೊಂದು ಬಹಳಷ್ಟು ಒಂದು 3-4 ತಾಲೂಕಿನಲ್ಲಿ ಈ ನಿಮ್ಮ ಹೆಸರು ಅವರು ಎಂ ಪಿ ಆಗ್ಬೇಕು, ರಾಜಕಾರಣಕ್ಕೆ ಬರಬೇಕು ಇಂಥವ್ರು, ಯಾಕಂದ್ರೆ ಅಧಿಕಾರಿ ಇದ್ದಾಗನೇ ಅವರು ಜನಪರವಾದಂಥ ಕೆಲಸಗಳು ಮಾಡಿದ್ದಾರೆ, ಅವರು ಎಂ ಪಿ ಆದರೆ ಇನ್ನೂ ಸಾಕಷ್ಟು ಅವ್ರ ಕಡೆಯಿಂದ ನಾವು ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ಬೋದು ಅನ್ನುವಂಥ ಒಂದು ಮಾತುಗಳನ್ನು ಅವ್ರು ಹೇಳ್ತಿದ್ರು. ಅದ್ರ ಬಗ್ಗೆ ತಾವು ಈಗಾಗಲೇ ಈ ಒಂದು KS IAS ಇದನ್ನೆಲ್ಲ ಮಾಡ್ತಾ ಇದ್ರಿ, ಏನಾದರೂ ಅಂತ ರಾಜಕಾರಣಕ್ಕೆ ಬರುವಂಥದ್ದು ಅಥವಾ ಏನರ ಕಾಂಟೆಸ್ಟ್ ಮಾಡುವಂಥ ವಿಚಾರ ತಮ್ಮಲ್ಲಿ ಏನಾರು ಇದ್ರೆ ನಮ್ಮ ವಾಹಿನಿ ಮುಂದೆ ತಾವು ತಮ್ಮ ಅನಿಸಿಕೆಯನ್ನು ಹೇಳ್ಬೇಕಂತ ಕೇಳ್ಕೊತೀನಿ. ಓಕೆ, ಅದು ನಿಜ. ಯಾಕಂದ್ರೆ ಈಗ ನಮ್ಮ ಸರ್ವಿಸು ಮುಗಿದ್ಮೇಲೆ ಏನು ನಾವು ಸರ್ವಿಸ್ ಕೊಟ್ಟಿದ್ದೀವಿ ಅದೇ ಸರ್ವಿಸನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥ ವಿಚಾರ. ಯಾಕಂದರೆ ನಾವು ಯೂಶ್ವಲಿ ಟೈಮು 9:30 ಆಯ್ತಂದ್ರೆ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಿ ಏನು ಮಾಡೋದು ಅನ್ನೋವಂಥ ಪ್ರಶ್ನೆ ಶುರುವಾಯಿತು. ಅದಕ್ಕೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಇದೊಂದು ಮಾರ್ಗ್ ಅನ್ನೋವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಇದರಲ್ಲಿ ಬಡ ಮಕ್ಕಳಿಗೆ ಅಂದರೆ ಇದು ಶೆಟ್ಟಿಗೆಲ್ಲಿಗೆ ಯಾಕೆ ಮಾಡೀವಿ ಅಂದರೆ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಸಮೀಪ ಆಗ್ತದೆ, ಮತ್ತು ಇಲ್ಲಿ ಸುಮಾರು ಕೋಚಿಂಗ್ ಸೆಂಟ್ರ್ಗಳಿದ್ದಾವೆ. ಸೊ ಸಣ್ಣದೊಂದು ಲೈಬ್ರರಿ ಮಾಡಿದ್ದೀವಿ, ಉಚಿತವಾಗಿ ಅವರಿಗೆಲ್ಲ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಓದಲಿಕ್ಕೆ ಸುಮಾರು ಕೆಲವು ಹುಡುಗರು ಬರ್ತಿದ್ದಾರೆ, ನಾನು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಇದನ್ನು ಮಾಡ್ತೀನಿ. ಯಾಕಂದರೆ ಒಂದು ಒಳ್ಳೆಯ ಸಂಸ್ಥೆಗಳ ಜೊತೆ ಟೈಪ್ ಮಾಡಿಕೊಂಡು ಒಂದು ಕೋಚಿಂಗ್ ಕೂಡ ಶುರು ಮಾಡಬೇಕು ಅಂತ. ಈಗೇನ ನಾವು ಗೈಡ್ ಮಾಡ್ತಾ ಇದ್ದೀವಿ, ಗೈಡ್ ಅಂದರೆ ಯಾವುದಕ್ಕೆ ಯಾವ್ದನ್ನು ಓದಬೇಕು, ಯಾವ್ದನ್ನು ಓದಿದ್ರೆ ನಿಮ್ಗೆ ಇದು ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಕೋಚಿಂಗ್ ಸೆಂಟರ್ ಮಾಡಬೇಕು ಅಂತ ವಿಚಾರ ಇದೆ, ಅದಕ್ಕೆ ಒಂದು ಸಂಸ್ಥೆ ಜೊತೆ ಈಗಾಗಲೇ ನಾನು ಮಾತಾಡ್ತಾ ಇದ್ದೀನಿ, ಸದ್ಯದರಲ್ಲಿ ಅದು ಕೂಡ ಆಗ್ತಾ ಇದೆ. ಆದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇದು KS IAS ಮತ್ತು ನಾವು ಬೇರೆ ಯಾವುದೇ ಎಕ್ಸಾಮ್ ಅಂತ ಹೇಳಿದೆ ಅವ್ರಿಗೆ, ಈಗ ಎಕ್ಸಾಮ್ ಕಂಡಕ್ಟ್ ಮಾಡುವಂಥ ಸರ್ಕಾರಿ ಉದ್ಯೋಗಗಳಿಗೆ ಎಲ್ಲ. ಮತ್ತು ಇನ್ನೊಂದು ನಾನು ಇದನ್ನು ಹೇಳಬೇಕಂದ್ರೆ ನಿಮಗೆ, ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಇದ್ದಾಗ ಇನ್ನೊಂದು ಮಿಲ್ಟ್ರಿ ರ್ಯಾಲಿದ ಬಗ್ಗೆ ಹೇಳ್ಬೇಕು ನಿಮ್ಗೆ ನಾನು. ಓಕೆ, ಮಿಲ್ಟ್ರಿ ರ್ಯಾಲಿ ಆವಾಗ ಕರ್ನಲ್ ರಾಯ್ ಅಂತೇಳಿ ನನ್ನ ಕಡೆ ಬಂದಿದ್ದರು. ಆವಾಗ ಅವರು ಯಾವುದೇ ಜಿಲ್ಲೆಯವರು ಕೋವಿಡ್ ಇದ್ದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅದಕ್ಕೆ ತಾವೇನಾದರೂ ನಮಗೆ ಪರ್ಮಿಷನ್ ಕೊಟ್ಟರೆ ಸುಮಾರು ಜನ ಸೆಲೆಕ್ಷನ್ ಆಗ್ತಾರೆ ರ್ಯಾಲಿ ಒಳಗೆ. ಮಿಲ್ಟ್ರಿ ಸೆಲೆಕ್ಷನ್ ಕರೋನಾದಾಗ ಕೊಡ್ತಾ ಇರಲಿಲ್ಲ. ನಾನೇ ಕೊಡ್ತೀನಿ ಅಂದೆ ನಾನು, ಯಾಕಂದ್ರೆ ನಮ್ಮ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇರುವಂಥ ಕ್ರೇಜ್ ಪೊಲೀಸ್ ಇಲಾಖೆ ಸೇರಬೇಕು, ಮಿಲ್ಟ್ರಿ ಸೇರಬೇಕು ಅನ್ನೋದು ಭಾಳಷ್ಟು ಜನಕ್ಕಿದೆ, ಅಂದರೆ ಯೂನಿಫಾರ್ಮ್ ಕ್ರೇಜ್ ಭಾಳ ಇದೆ. ಸೊ ನನಗೆ ಅದರ ಅರಿವಿದೆ, ನಮ್ಮ ಊರುಗಳಲ್ಲೆಲ್ಲ ನೋಡ್ತಾನಲ್ಲ ಮಿಲ್ಟ್ರಿ ಹೋಗ್ಯಾನೆ ಅಂದರೆ ಏನೋ ಒಂದು ಖುಷಿ, ಮನೆಯಾಗ ಒಂದು ಕುಟುಂಬ ನಡೀತೈತಿ. ಆ ರೀತಿಯಾಗಿ ನಾನು ಹೇಳಿದೆ, ಆಯಿತು ನಾನು ಕೊಡ್ತೀನಿ ಅಂತ ಹೇಳಿದೆ. ಮತ್ತು VTU ಯೂನಿವರ್ಸಿಟಿಗೆ ಪರ್ಸ್ನಲಿ ಮಾತಾಡಿದೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರೇಂಜ್ ಮಾಡಿದ್ವಿ. ನನಗೆ ಇನಾಗ್ರೇಷನ್ಗೆ ನನಗೆ ಕರೆದ್ರು ಅವರು, ನಾನು ವಿಕ್ರಮ್ ಅಮಟೆ ಅಂತಿದ್ರು ಅವಾಗ DCP, ಭಾಳ ಒಳ್ಳೆಯ ಅಧಿಕಾರಿ, ನಾನು ಅವ್ರ ಕೂಡಿ ಭಾಳ ಮುತುವರ್ಜಿ ವಹಿಸಿ ಮಾಡಿದ್ವಿ. ಅವಾಗ ಆದಾಗ ಕ್ಲಾಪ್ ಮಾಡಿ ಬಂದೆ, ರನ್ನಿಂಗ್ ಶುರು ಮಾಡಿದೆ. ಅಲ್ಲಿ ಗೇಟ್ ಹತ್ತಿರ ಬಂದಾಗ ಒಂದು 200 ಹುಡುಗರು ಕೆಳಗಡೆ ಕೂತ್ಬಿಟ್ಟಿದ್ರು. ಅವರು ಯಾಕೆ ನೀವೆಲ್ಲ ಯಾಕೆ ಇಲ್ಲ ಸರ್, ನಮ್ಮದು ಇದು ಸರ್ಟಿಫಿಕೇಟ್ ಇಲ್ಲ, RTPCR ಸರ್ಟಿಫಿಕೇಟ್ ಇಲ್ಲ, ಅದಕ್ಕೆ ಡಿಸ್ಕ್ವಾಲಿಫೈ ಮಾಡ್ಯಾರ ಅಂತ. ಅಲ್ಲ, RTPCR ಅಂದ್ರೆ ಇದನ್ನು ಟೆಸ್ಟಿಂಗ್ ಸರ್ಟಿಫಿಕೇಟ್ ಅದಿಲ್ಲ ಅಂತೇಳಿ. ನಾನು ಮೀಟಿಂಗ್ ಮಾಡಿದ್ದು, RTPCR ಎಲ್ಲರಿಗೂ ಕೊಡೋಕ್ಕಾಗಲ್ಲ, ನೀವು ಆ ಥರ ಕೇಳಬೇಡಿ, ಹಂಗೆ ಇದನ್ನು ನೋಡ್ಕರ್ ಮಾಡ್ಕೋಬಿಡ್ರಿ ನೀವು
ಅಂತ ಹೇಳಿದೆ. ನಾನು ಮತ್ತೆ ಇಮಿಡಿಯೇಟ್ಲಿ ಅಲ್ಲಿಂದ ಕಾಲ್ ಮಾಡಿದೆ ಕರ್ನಲ್ಗೆ, ವೈ ದಿ ಯು ಆರ್ ನಾಟ್ ಅಲೋಡ್ ದೀಸ್ ಸ್ಟೂಡೆಂಟ್ಸ್ ಅಂತ. ಎನ್ ಲೋಕೋ ಕ್ಯೂ ಪೂಚ್ ರೇ ಆರ್ ಟಿ ಪಿ ಸಿ ಆರ್ ಸರ್ಟಿಫಿಕೇಟ್, ಆರ್ ಟಿ ಪಿ ಸಿ ಆರ್ ನಹೀಂ ಚಾಹಿಯೇ, ಫಿರ್ ಕ್ಯಾ ಚಾಹಿಯೇ ಅಂತಂದು ಅಂದ್ಕೊಂಡು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ. ವಿ ರಿಕ್ವೈರ್ ಫಿಟ್ನೆಸ್, ಫಿಟ್ನೆಸ್ ಏಕ್ ಮೆಡಿಕಲ್ ಆಫೀಸರ್ ದೇನ ಅಪ್ಪಿಸ್ಬಿಡ್ತಾನೆ. ನಾನು ಇಮಿಡಿಯೇಟ್ಲಿ ಡಿ ಎಚ್ ಓ ಹೇಳಿ ಒಂದಿಬ್ಬರು ಮೆಡಿಕಲ್ ಆಫೀಸರ್ನ ಅಲ್ಲೇ ಕರೆದು ಫಿಟ್ 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 ಅಂತ ಎಲ್ಲರಿಗೂ ಕೊಡ್ಬಿಟ್ಟೆ. ಒಂದು ಜನರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೇಕು ಅನ್ನೋದು ಒಂದು ಸಣ್ಣ ಉದಾಹರಣೆ. ಅದ ಅದ ಆ ರೀತಿ, ಬಟ್ ಆ ಹುಡುಗರೆಲ್ಲ ಜಿಗಿದಾಡಿ ಕೂಗಾಡ್ಬಿಟ್ರಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಯಾರಂತ. ಬಟ್ ಇಷ್ಟು ಖುಷಿ ಆದ್ರಲ್ಲ ಅವರು, ಐ ಇನ್ಸ್ಪೈರ್ಡ್ ಲಾಟ್ ಆ ರೀತಿಯಾಗಿ ಖುಷಿ ಆಗ್ತದೆ. ಮುಂದೆ ರಿಸಲ್ಟ್ ಏನಾಗಲಿ ಅವ್ರಿಗೆ ಅಟೆಂಪ್ಟ್ ಮಾಡಕ್ ಸಿಕ್ತಲ್ಲ. ಸೊ ಆ ರೀತಿ ಒಂದು ಇಂಥ ಕೆಲಸಗಳು ಬಹಳಷ್ಟು ಮಾಡಿದೀವಿ, ಇನ್ಸ್ಪೈರ್ ಮಾಡಿದ್ದಾರೆ. ಇಲ್ಲ ಅದನ್ನೇ ನಾನು ಈಗ ಮೊನ್ನೆ ಹೋದಾಗ ಬಹಳಷ್ಟು ಜನ ತಮ್ಮ ಹೆಸರು ಹೇಳ್ತಾ ಇದ್ರು, ಒಟ್ಟಾರೆ ತಮಗ ಭವಿಷ್ಯತ್ತಿನಲ್ಲಿ ತಾವು ಅಲ್ಲ ಇಚ್ಛೆ ಇದೆ ರೀ ಅಂದ್ರೆ, ಬಟ್ ಅದ್ರ ಬಗ್ಗೆ ಮುಗಿಬಿದ್ದು ಹೋಗಿ ಬೆನ್ನತ್ತಿ ಹೋಗಿ ಇಲ್ಲ ನೀವು ಮಾಡ್ತಾ ಇಲ್ಲ ನಿಮ್ಮ ನಮ್ಮ ಸೇವೆಯನ್ನ ಗುರುತಿಸಿ ಗುರುತಿಸಿ ಅವರು ಗೌರವಿತವಾಗಿ ನಡ್ಕೊಂಡು ಇದನ್ನ ಮಾಡಿದ್ರೆ ಇಚ್ಛೆ ಇದೆ. ಬಟ್ ಅದ್ರ ಸಲುವಾಗಿ ಲಾಬಿ ಮಾಡೋದಾಗ್ಲಿ ಯಾರ ಮನೆಗೆ ಹೋಗಿ ಕಾಯೋದು ಅದು ಆಗುದಿಲ್ಲ, ಕಾಯೋದಾಗ್ಲಿ ಮತ್ತೆ ಗೌರವಯುತವಾಗಿ ಕೊಡೋದ್ರೆ ಕೊಡ್ಲಿ ಮಾಡೋಣ ಅಂತ. ಯಾಕಂದ್ರೆ ಸೇವೆ ಮಾಡೋದ್ರಲ್ಲಿ ನಾವೇನ್ ಹಿಂದೆ ಬಿದ್ದಿಲ್ಲ. ಬಹಳಷ್ಟು ಜನ ಅಂತಿದ್ರು ಮೂರ್ನಾಲ್ಕು ತಾಲೂಕ ಮತ್ತು ಈ ಜಿಲ್ಲೆಯ ಪ್ರಜ್ಞಾವಂತರು ಬಹಳಷ್ಟು ಜನ ಇಲ್ಲ ರೀ ಅಂತವ್ರಾದ್ರೆ ಆಗ್ತೈತಿ ಅಂತ ಅದನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗೇನು ನಮ್ಮ ಹುಡುಗರಿಗೆ ಏನಿದೆ ಅವ್ರಿಗೆ ಆತ್ಮವಿಶ್ವಾಸ ತುಂಬ ಕೆಲಸ ಮಾಡಬೇಕಾಗಿದೆ. ಅಂದರೆ ಯಾವ ರೀತಿ ಯಾವ ದಾರಿಯಲ್ಲಿ ಹೋದರೆ ಅವ್ರಿಗೆ ಜಾಬ್ಗಳನ್ನು ಮಾಡ್ಬೋದು, ಯಾವ ರೀತಿ ಹೋದರೆ ಅವರ ಎಂಟರ್ಪ್ರಿನರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಇದೆ. ಮತ್ತು ನಾವು ಇಂದ ಪ್ರೊಸೆಸ್ ಆಫ್ ಲರ್ನಿಂಗ್ ಅಂದರೆ ಈ ಸ್ಕಿಲ್ ಡೆವಲಪ್ಮೆಂಟು ಇಲಾಖೆಗಳಲ್ಲಿ ನಾವು ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಯಾಗಿ ಏನು ಕೆಲಸ ಮಾಡಿರ್ತೀವಿ ಬಹಳಷ್ಟು ಅವಕಾಶಗಳಿದಾವೆ. ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಯಾವ ರೀತಿ ಗುರುತಿಸ್ತೈತೆ ಅಂದರೆ ಇಲ್ಲಿ ಇರತಕ್ಕಂಥ ಒಂದು ಕುಕ್ ಇರಲಿ ಒಂದು ಡ್ರೈವರ್ ಇರಲಿ, ನೋಡ್ರಿ ನಮಗೆ ಒಬ್ಬ ಜಿಲ್ಲಾಧಿಕಾರಿ ಇದ್ದಾಗ ಭಾಳ ಜನ ದುಡ್ಡು ಕೇಳಕ್ಕೆ ಬರ್ತಿರ್ಕಿಲ್ಲ, ಯಾರು ಕೆಲಸ ಕೊಡ್ರಿ ಅಂತ ಕೇಳ್ತಾರೆ. ನಾನು ದುಡ್ಡು ಕೇಳಕ್ಕಲ್ಲ, ಕೆಲಸ ಕೇಳ್ತಿದ್ರು ಅವ್ರು, ನನಗೊಂದು ಪ್ಯೂನ್ ನೌಕರಿ ಕೊಡ್ರಿ, ಒಂದು ಡ್ರೈವರ್ ಕೊಡ್ರಿ, ಒಂದು ಡಾಟಾ ಎಂಟ್ರಿ ಆಪರೇಟರ್ ಮಾಡ್ರಿ, ಇಂಥ ಸಣ್ಣ ಸಣ್ಣ ನೌಕರಿಗಳನ್ನು ಕೇಳ್ತಿದ್ರು ಅವರು. ಅದಕ್ಕೆ ಅಂಥ ಮಟ್ಟದ ಹುಡುಗರು ಭಾಳ ಇದಾರೆ, ಎಸ್ ಎಸ್ ಎಲ್ ಸಿ ಆಗಿ ಮುಂದೆ ಓದ್ಬೇಕು. ಇನ್ನೊಂದು ಈ ಮೊನ್ನೆ ನವೆಂಬರ್ದಲ್ಲಿ ತಾವು ನಿವೃತ್ತಿ ಆಗಿದ್ರಿ, ಯಾವ ತಾರೀಕಿಗೆ ನಿವೃತ್ತಿ? ಮೇದಾಗ ನಿವೃತ್ತಿ ಆಗ್ತಾರೆ. ಈ ನವೆಂಬರ್ ತಿಂಗಳಲ್ಲಿ ಎಚ್ ಕೆ ಪಾಟೀಲ್ ಹೊಸ ಸರ್ಕಾರ ಬಂದಾಗ ನೀವು ರಿಟೈರ್ಡ್ ಆದ್ಮ್ಯಾಗ ಸದ್ಯಕ್ಕೆ ಒಂದು ಪೇಪರ್ದಲ್ಲಿ ಬಂದಿತ್ತು ಏನೋ ಸತ್ಕಾರ ಮಾಡ್ರಂತೆ, ಅದು ಮೊದಲಿಂದೋ ಏನು ನೀವು ರಿಟೈರ್ಡ್ ಆದ್ಮ್ಯಾಗ ಏನು ಕನ್ಫ್ಯೂಸ್ ಇದೆ ನನಗೆ? ಅದು ಹೇಳ್ತೇನೆ ನಾನು, ಏನು ವಕಾರ್ ಸಾಲ 34 ಎಕರೆ ಮತ್ತು ಸುಮಾರು 600 ಕೋಟಿ ಬೆಲೆ ಬಾಳುವಂಥದ್ದ ಜಮೀನನ್ನು ಸರ್ಕಾರಕ್ಕೆ ಏನು ಮಾಡಿಕೊಟ್ಟದ್ದನ್ನು ಅದನ್ನು ನೆನಪಿಸಿಕೊಂಡು ಮಾನ್ಯ ಶ್ರೀಯುತ ಎಚ್ ಕೆ ಪಾಟೀಲ್ ಸಾಹೇಬರು ನನಗೆ ನಿವೃತ್ತಿ ಆದಮೇಲೂ ಕೂಡ ನಿವೃತ್ತಿ ಆದಮೇಲೆ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ, ಅದರಲ್ಲಿ ಈ ವರ್ಷ 50 ವರ್ಷದ ಕರ್ನಾಟಕ ಸಂದರ್ಭ ಇತ್ತು, ಅಲ್ಲಿ ನನಗೆ ಕರೆದು ಸನ್ಮಾನ ಮಾಡಿ ದೊಡ್ಡ ಕಾರ್ಯಕ್ರಮ ಇತ್ತು. ಮತ್ತು ಅಲ್ಲೆಲ್ಲ ಕರೆದು ಎಲ್ಲ ಸಾರ್ವಜನಿಕರ ಮುಂದೆಯೂ ಕೂಡ ನಾನು ಮಾಡಿದ ಈ ಸಾಧನೆಯನ್ನು ಅವ್ರ ಮುಂದೆಲ್ಲ ಹೇಳಿ ಒಳ್ಳೆಯ ರೀತಿಯಲ್ಲಿ ನನಗೆ ಗೌರವವನ್ನು ಕೊಟ್ಟಿದ್ದಾರೆ ಮತ್ತು ಸನ್ಮಾನವನ್ನು ಮಾಡಿದ್ದಾರೆ. ನನಗೆ ಏನು ಅನಿಸ್ತದೆ, ರಿಟೈರ್ಡ್ ಆದಮೇಲೆ ಅಧಿಕಾರಿಗಳು ಸತ್ಕಾರ ಮಾಡೋದು ಬೈತಿರ್ತಾರೆ ರಾಜಕಾರಣಿಗಳು, ಆದರೂ ಅದೊಂದು ದೊಡ್ಡ ಖುಷಿ ಅನಿಸ್ತದೆ ನನಗೆ. ಜಿಲ್ಲಾಧಿಕಾರಿ ಇದ್ದಾಗ ಬಹಳಷ್ಟು ಮಾಡ್ತಾರೆ, ನೀವು ಗಡಬಡಿ ಮಾಡದೆ ನೀವು ಅಂದ್ರೆ ನೀವು ಮಾಡಿದ ಕೆಲಸಗಳು ನಮ್ಮ ಜಿಲ್ಲೆಯ ಜನರಿಗೆ ಜನಸಾಮಾನ್ಯರಿಗೆ ನೆನಪುಳಿ ಅಂತ ಕೆಲಸ ಹೇಳ್ತಾ ಇಲ್ಲ, ನಿಮ್ಗೆ ನೆನಪಿಲ್ಲ ನಾನು ಹೇಳ್ತೀನಿ ಹೇಳ್ರೆಲ್ಲ ಆಗ್ಲಿ. ಇನ್ನೊಂದು ಎರಡು ಕೆಲಸ ನೋಟೇಬಲ್ ಕೆಲಸಗಳನ್ನು ಹೇಳ್ತೀನಿ. ಏನಪ್ಪ ಅಂದ್ರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಲ್ಯಾಂಡ್ ಬೇಕಾಗಿತ್ತು, ಅಲ್ಲಿ ವೈಸ್ ಚಾನ್ಸಲರ್ ಶ್ರೀಯುತ ರಾಮಚಂದ್ರಗೌಡ ಬಂದು ನನಗೆ ಭಾಳ ರಿಕ್ವೆಸ್ಟ್ ಮಾಡಿದ್ರು, ನೀವು ಕೊಡ್ರಿ ಇಲ್ಲಾಂದ್ರೆ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗ್ತಾ ಇದೆ, ಬೇರೆ ಜಿಲ್ಲೆ ಬೇರೆ ಕಡೆ ಹೋಗ್ತಿದೆ, ಅಲ್ಲೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ವಿಚಾರ ಮಾಡಿದೆ, ರಾಣಿ ಚೆನ್ನಮ್ಮ ಹುಟ್ಟಿದ್ದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ, ಸೊ ನಮ್ಮ ಜಿಲ್ಲೆ ಬಿಟ್ಟು ಯಾಕೆ ಹೋಗ್ತಿದೆ ಅನ್ನೋಂತ ವಿಚಾರ ಬಂದು ತಕ್ಷಣ ನಾನು ನಮ್ಮ ತಹಸೀಲ್ದಾರು ಎ ಸಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಲ್ಯಾಂಡ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡೆ. ಹಿರೇಬಾಗೇವಡಿ ಹತ್ರ 121 ಎಕರೆಯನ್ನು ನಾನು ಸರ್ಕಾರದಿಂದ ಮಂಜೂರು ಮಾಡಲಿಕ್ಕೆ ನಾನು ಯಶಸ್ವಿ ಆದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಅಲಾಟ್ಮೆಂಟ್ ಮಾಡಿ ಇಲ್ಲೇ ಉಳಿಸ್ಕೊಂಡ್ವಿ. ಮತ್ತು ಅಲ್ಲಿ ಕುಲಪತಿಗಳು ಕೂಡ ನನಗೆ ಇವತ್ತಿಗೂ ಅವ್ರು ನನ್ನ ಬಗ್ಗೆ ಭಾಳ ಆ ಕೆಲಸ ಮಾಡಿಕೊಟ್ಟದಕ್ಕೆ ಭಾಳ ಗೌರವವನ್ನು ಸಲ್ಲಿಸಿದ್ದಾರೆ ಮತ್ತು ನನ್ನ ಅಲ್ಲಿ ಕರೆದು ಸನ್ಮಾನವನ್ನು ಕೂಡ ಅವರು ನನಗೆ ಮಾಡಿದ್ದಾರೆ. ಅದೇ ರೀತಿ
ಮತ್ತು ನಮ್ಮ ಆಗಿನ ಟೈಮಲ್ಲಿ ಡಿ ಸಿ ಇ ಒ ಇದ್ದಂಥ ದರ್ಶನ್ ಅವರು ನಮಗೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ 2-3 ಎಕರೆ 5 ಎಕರೆ ಜಮೀನನ್ನು ಕೇಳಿದ್ರು, ಸೆಗ್ರಿಗೇಟ್ ಮಾಡೋದು, ವಿಂಗಡಣೆ ಮಾಡುವಂಥ ಹಸಿ ಒಣ ಕಸವನ್ನು. ಅದು ಮಾನ್ಯ ಪ್ರಧಾನಿಯವರ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅದು ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಸೊ ಅದಕ್ಕೆ ನಾನು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 1,000 ಎಕರೆ ಅಂದರೆ ಒಂದೊಂದು ಗ್ರಾಮ ಪಂಚಾಯತಿಗೆ 2-3 ಎಕರೆ ಕೆಲವು ಕಡೆ 5 ಎಕರೆ ಈ ರೀತಿ ಅಲಾಟ್ಮೆಂಟ್ ಮಾಡಿದ್ದೀನಿ. ಅದು ಒಟ್ಟಾರೆ 1,000 ಎಕರೆಯನ್ನು ಕೊಟ್ಟಿದ್ದೀನಿ. ಹಿಡಿದು ಇಡೀ ಸ್ಟೇಟಲ್ಲೇನ ರೆಕಾರ್ಡ್ ಆಗಿದೆ, ಇದನ್ನು ದಾಖಲೆ ಕೊಟ್ಬಿಟ್ರಿ. ಸೊ ಅದನ್ನು ಮಾಡಿದ್ರಿಂದ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಕಸ ವಿಂಗಡಣೆ ಆಗಿ ಅಲ್ಲಿ ಒಂದು ಸೈಟ್ ಕ್ರಿಯೇಟ್ ಆಗಿದೆ. ಆ ರೀತಿ ಕೆಲಸಗಳು ಅದಲ್ಲದೆ ರೀಜನಲ್ ಕಮಿಷನರ್ ಆರ್ಸಿ ಆದಾಗ ಸಾಕಷ್ಟು ಕೆಲಸ ಮಾಡಿ ಬೆಳಗಾವಿದಾಗೆ ಆರ್ಸಿ ಆದಿರ್ತಾವ. ಹೌದು, ನಿಮ್ಮ ಸ್ವಂತ ತವರು ಜಿಲ್ಲೆಯೊಳಗ ಆರ್ಸಿ ಆಗಿ ರಿಟೈರ್ಡ್ ಆದ್ರಿ ನೀವು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಕೆಲವೊಂದು ಸಾಧನೆ ಮಾಡಿದಿರಿ. ಡೆಫಿನೆಟ್ಲಿ ಬಹಳ ದೊಡ್ಡ ಇದು, ಅದು ನನಗೆ ಅವಕಾಶ ಸಿಕ್ತು. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಯಾಕಂದ್ರೆ ಅದೇ ಜಿಲ್ಲೆಗೆ ಜಿಲ್ಲಾಧಿಕಾರಿ ಮತ್ತು ಪ್ರಾದೇಶಿಕ ಆಯುಕ್ತ ಆಗೋದು ದೊಡ್ಡ ಶಿವಯೋಗ. ಆದಾಗ ಅಲ್ಲಿ ಬಹಳಷ್ಟು ಕಡತಗಳು ಪೆಂಡಿಂಗ್ ಇದ್ದು, ಅವನ್ನೆಲ್ಲ ವಿಲೇವಾರಿ ಮಾಡಬೇಕು, ಪ್ರತಿಯೊಂದನ್ನು ಮುಗಿಸ್ಬೇಕು, ಅಲ್ಲಿ ಇರುವಂಥ ಏನು ಕೆಲಸ ಇದನ್ನೆಲ್ಲ ಮುಗಿಸ್ಬೇಕಂತ ನೋಡಿದಾಗ ಸುಮಾರು 300 ಕಡತಗಳು ಈ ಅನುಕಂಪದ ಆಧಾರ ಮೇಲೆ ನೌಕರಿ ಕೊಡುವಂಥದ್ದು ಇದ್ದು. ನಾನು ಇದನ್ನೇ ಮೊದಲು ಕೆಲಸ ಮಾಡೋಣ, ಯಾಕಂದರೆ ಇದು ಪುಣ್ಯ ಬರುವಂಥ ಕೆಲಸ. ಪೆಂಡಿಂಗ್ ಇದ್ದು ಏನೇನೋ ಅವಕ್ಕೆಲ್ಲ ಆಕ್ಷೇಪಣೆ ಸಲ್ಲಿಸಿ ಏನೇನೋ ಮಾಡಿಕೊಂಡು ತಳ್ತಾಯಿದ್ರು ಟೈಮನ್ನು. ಅದಕ್ಕೆ ನಾನು ಅವನ್ನ ವಿಂಗಡಣೆ ಮಾಡಿದ್ವಿ. ಕೆಲವು ಕೋವಿಡ್ನಿಂದ ತೀರ್ಕೊಂಡವರಿದ್ದರು, ಕೆಲವು ಅಟ್ರಾಸಿಟಿ ಕೇಸ್ಗಳ ಮೇಲೆ ತೀರ್ಕೊಂಡವರಿದ್ದರು, ಈ ರೀತಿ ಸರ್ವಿಸಲ್ಲಿ ಇದ್ದಾಗ ತೀರ್ಕೊಂಡವರಿದ್ದರು. ಅವ್ರದ್ದೆಲ್ಲ ವಿಂಗಡಣೆ ಮಾಡಿ ಯಾರಿಗೆ ಯಾವುದು ಹುದ್ದೆ ಅರ್ಹತೆ ಇದೆ ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ಇಲಾಖೆಯಲ್ಲಿ ಖಾಲಿ ಇದೆ ಅನ್ನೋವಂಥ ಒಂದು ಪಟ್ಟಿಯನ್ನು ನಮ್ಮಲ್ಲಿ ಲಗತ್ತಿಸಿಬಿಟ್ವಿ. ಅವ್ರನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ಕರೆದು ಹೇಳಿದೆ, ಯಾಕಂದರೆ ಸತ್ತವರಿಗೆ ನಾವು ಕುಟುಂಬದಲ್ಲಿ ನೌಕರಿ ಕೊಡ್ತಾ ಇದ್ದೀವಿ, ಇದನ್ನು ನಾವು ಭಾಳ ಪಾರದರ್ಶಕವಾಗಿ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಇದರಲ್ಲಿ ಯಾರು ಯಾರ ಕಡೆನೂ ವಸೀಲಿಗೆ ಹೋಗಬಾರ್ದು, ನಮಗೆ ಅವ್ರು ಕೇಳಬೇಕು ಮತ್ತು ಅವ್ರಿಗೆ ನಾವು ತೋರಿಸ್ಬೇಕು, ಅದನ್ನು ತೋರಿಸಿ ಅವರಿಗೆ ನಮ್ಮ ಕೊಡಬೇಕು. ಆ ರೀತಿ ಮಾಡಿದೆ. 300 ಜನರಿಗೆ ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಆ 300 ಕುಟುಂಬಗಳು ಇವತ್ತಿಗೆ ಭಾಳ ಅವರೆಲ್ಲ ನಿಮ್ಮ ಫೋಟೋ ಹಚ್ಚುವಂಗೆ ಆ ರೀತಿ ಖುಷಿ ಕೊಡ್ತಿದೆ. ಅಂದರೆ ಆ ರೀತಿ ಮಾಡಿದೆವಲ್ಲಪ್ಪ ಅನ್ನೋ ಒಂದು ಹೆಮ್ಮೆ ಇದೆ, ಖುಷಿ ಇದೆ. ಓಕೆ, ತಾವು ಇಷ್ಟೊತ್ತು ಗರ್ದಿ ಗಮ್ಮತ್ ಜೊತೆ ನಮ್ಮ ವೇಳೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ದೇವರು ಅಥವಾ ತಾವು ನನಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಬಾಬುಗೌಡ್ರೆ, ತಾವು ಕೂಡ ನನಗೆ ಒಂದು ಈ ಅವಕಾಶವನ್ನು ಕೊಟ್ಟಿದ್ದೀರಿ, ತಮ್ಮ ಇದಕ್ಕೆ ಚಾನಲ್ಗೆ ಮಾತನಾಡುವಂಥ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಚಾನಲ್ಲೂ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ಬೆಳೀಲಿ, ಯಾಕಂದರೆ ತಾವು ನೇರವಾಗಿರೋರು, ದಿಟ್ಟರಾಗಿರೋರು, ನಿರಂತರವಾಗಿರೋರು, ತಮ್ಮಂಥವರು ಇರೋದ್ರಿಂದ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ. ಇವರು ತಮಗೆ ಒಳ್ಳೇದು ಮಾಡಲಿ ಅಂತ ಗರ್ದಿ ಗಮ್ಮತ್ ಹಾರೈಸ್ತದೆ. ಉನ್ನತ ಇನ್ನೂ ಉನ್ನತ ಸ್ಥಾನದಲ್ಲಿ ಇರಬೇಕಂತ ಜನರ ಅಪೇಕ್ಷೆ ಏನಿದೆ ಅದನ್ನು ದೇವರ ಇಚ್ಛೆ ಮೇಲೆ ಬಿಡೋಣ. ಥ್ಯಾಂಕ್ ಯು.